ಕೀರ್ತಿ ಪೇಸಕ್ ಕೊಡಿ ಕೊಡಿ ಕೂಡಿ ನಾ ಹೇಳ್ತೀನಿ ಕೊಡಿ ಅವ್ರೇನ್ ಹೇಳ್ತಾರೆ ಕೀರ್ತಿ ಪೇಸ್ವಾಮಿಯವರೇ ಸನ್ಮಾನ್ಯ ಸಭಾಪತಿ ಪೇಸ್ವಾಮಿಯವರೇ ನಿಮ್ದು ಸಮಯ ಕೇಳ ಸರ್ ಇಪ್ಪತ್ತೈದು ಸಾವಿರ ರಾಸುಗಳು ತೀರ್ಕೊಂಡು ಹೋಗಿದ್ದಾವೆ ಗಂಟು ರೋಗದಿಂದ ಯಾರು ಕೇಳೋರು ಯಾರು ಸರ್ ಈಗ ಈಗ ಹೇಳಿದೆ ಸರ್ ಸರ್ ಜಾತ್ರೆ ನಡೆಯಲ್ಲ ಸಂತೆ ನಡೆಯಲ್ಲ ಏನು ರಾಸುಗಳು ಬದಲಾವಣೆ ಮಾಡೋದು ಒಂದ್ ನಿಮಿಷ ಕೂತ್ಕೊಳ್ಳಿ ಒಂದ್ ನಿಮಿಷ ನೋಡ್ರಿ ಸಚಿವರ ಪ್ರತಿ ಸಾರಿ ನೀವು ಈ 15 ಟೈಮ್ ಕೇಳಿರಿ ನಿಮ್ಮ ಆಫೀಸರ್ಸ್ ಏನು ಏನ್ ಮಾಡ್ತಾರೆ ನಾನು ಬೇರೆ ವರ್ಡ್ ಉಪಯೋಗ ಮಾಡ್ಬೇಕಾಗತ್ತಿಲ್ಲಿ ಬೇರೆ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನಾನು ಬೇರೆ ಶಬ್ದ ಉಪಯೋಗ ಮಾಡ್ಬೇಕಾಗತ್ತಿ ಪ್ರತಿ ಸಾರಿ ನೀವು ಬರೀ ಟೈಮ್ ಕೇಳಿರಿ 15 ನಿಮಿಷ ಟೈಮ್ ಕೇಳಿರಿ ಸೆಷನ್ ಇಲ್ಲಿ ಮಾಡಿ ನಡೀತಾ ಒಂದ್ ನಿಮಿಷ ರೀ ಒಂದ್ ನಿಮಿಷ ನಾ ಹೇಳ್ಬಿಟ್ಟು ಕೂತ್ಕೊರಿ ಯಾಕೆ ನೀವು ಮಾತಾಡ್ತೀರಿ ಕೊಡ್ರಿ ಹೇ ಕೊಡ್ರಿ ಸುಮ್ಮನೆ ಈಗ ನಿಮ್ಮ ಅಧಿಕಾರಿ ಬಂದ ನಂತರ ಕಳಿಸ್ತಿರ್ಲಿ ಇವನು ಅಧಿಕಾರಿ ಏನ್ ಮಾಡ್ತಾರೆ ಅಧಿಕಾರಿ ಹಿಡ್ತಿಲ್ಲ ನಿಮಗೆ ಅಧಿಕಾರಿ ಜವಾಬ್ದಾರಿ ತೋರ್ ಮಂತ್ರಿ ಆದಂತವ್ರು ಏನದ ಪ್ರತಿ ಇದಕ್ಕೆ ನೋಡ್ತೀನಿ ನಾನು ಇದೆಲ್ಲ ಸರಿ ಆಗುದ್ರೆ ನಾ ಹೇಳ್ತೀನಿ ಸದನ ಮುಗಿಗೊಡದ ಉತ್ತರ ಕೊಡಬೇಕು ಸಭಾಪತಿಗಳೇ ಸದನ ಮುಗಿಗೊಡದ ಉತ್ತರ ಕೊಡಬೇಕು ಇಷ್ಟ ಕೇಳ್ರಿ ಈ ಕಡ್ಡಾಯ ಮಾಹಿತಿ ತೋರಿಸ್ಬೇಕು ಈ ಮಾಹಿತಿ ಯಾರ ಮುಂದೆ ಕೇಳಿದಾರನ ಕೇಳ್ಬೇಕು ಕಂದಾಯವಾಗಿ ಮತ್ತೆ ತರಿಸ್ಬೇಕು ಚವಾಣ್ ಕೇಳಿ ನಮ್ ಡಿಪಾರ್ಟ್ಮೆಂಟ್ ಸಭಾಪತಿಗಳು ಮಾತಾಡ್ತೀನಿ ಮಾತಾಡಕ್ ಮಾತಾಡ್ತೀನಿ ಕಂದಾಯ ನಾ ಹೇಳುದು ಕೇಳಂಗಿಲ್ಲ ನಾ ನೀವು ಅವ್ರ ಕೊಳಗಿರ್ತೀನಿ ನಾವು ಪದೇ ಪದೇ ನಾ ಏನ್ ಮಾಡ್ತೀನಿ ಅನ್ನೋದು ತಿಳ್ಕೋ ಕಡಿಕ ಈಗ ನೋಡಿ ನಿಮ್ಗೆ ಹೇಳ್ತೀನಿ ನಾನು ನಿಮ್ಮ ಪ್ರಶ್ನೆಗಳನ್ನ ಮೊದಲ ಕೇಳ್ತಾರೆ ಕೇಳಿ 15 ದಿವಸ ಕಂಡು ಮೊದಲ ಕೇಳ್ತಾರೆ ನೀವು ಕಳಿಸ್ತೀರಿ ಅಧಿಕಾರಿಗಳಿದ್ದಂತವ್ರು ನೀವು ಮಾಡ್ಬೇಕು ಯಾವ ಅಧಿಕಾರಿ ತಪ್ಪದನ್ನ ಮೇಲೆ ಕ್ರಮ ತಗೊಳ್ಳಿ ಯಾರು ನಿಮಗೆ ಸರಿ ಮಾಡಿ ಹಾಕ್ತೀನಿ ನಾನು ಸಭಾಪತಿಗಳೇ ನಮ್ದೇ ವಿನಂತಿ ಇದೆ ಈ ಪ್ರಶ್ನ ಕಂದಾಯಕ್ಕೆ ಮಾತಿ ತರಿಸ್ಬೇಕು ನಾನು ತರಿಸ್ಬೇಕು ಅದಕ್ಕಾಗಿ ಟೈಮ್ ಕೊಡ್ತಾ ಇದ್ದೀನಿ ಈಗ ಈ ಕೂಡ ಹೆಂಗೆ ಇದೆ ನಮ್ದು ಡಿಪಾರ್ಟ್ಮೆಂಟ್ ಇಲ್ಲ ಬೇರೆ ಕಡೆಯಿಂದ ಮಾತಿ ತರಿಸಿ ಎಲ್ಲ 224 ತಾಲೂಕಾ ಕೇಳಿದಾರೆ ನಾನು 224 ತಾಲೂಕಾ ನೋಡಿದ್ದೀನಿ ಎಲ್ಲ ಹೇಳ್ತಾ ಇದ್ರಿ ತಾವು ಹಿಂಗ್ ಮಾಡ್ತಾರೆ ಹಿಂಗ್ ಮಾಡಿ ಹಿಂಗ್ ಮಾಡೋದು ನಾನು ಒಂದ್ ನಿಮಿಷ ಸರಿ ಮಾತಾಡಬೇಡಿ ಸರ್ ಬೇರೆ ಬೇರೆ ಮಾಹಿತಿ ತರಿಸ್ಬೇಕು 224 ತಾಲೂಕಾಗಿ ಮಾಹಿತಿ ತರಿಸ್ಬೇಕು ಹೇಳಿ ಅಸೆಂಬ್ಲಿನಲ್ಲಿ ನೀವು ಹೇಳ್ಬೇಕು ಹೇಳಿದೀನಿ ಕೊಡ್ತಾ ಇದ್ದೀನಿ ಹೇಳಿದ್ದೀನಿ ಯಾವ್ದು ಕೊಡ್ತಾ ಇದ್ದೀನಿ ಹೇಳಿದ್ದೀನಿ ಸೆಷನ್ ಶುರು ಆಗುತ್ತೆ ನಿನ್ನೆ ಮನೆ ಗೊತ್ತಾಯ್ತಾ ನಾನು ಏನು ನಾವು 10 ದಿವಸ ಮುಂಚೆ ಪ್ರಶ್ನೆ ಕೇಳಿದ್ರಿ ಸಭೆ ಕೊಡ್ರಿ ನೀವು ಕೊಡ್ರಿ ನೋಡ್ರಿ ನಾನು ಹೇಳ್ತೀನಿ ನೋಡಿ ಭೋಜೇಗೌಡ್ರೆ ಕೊಡ್ರಿ ಅಣ್ಣ ಭೋಜೇಗೌಡ್ರೆ ಸದನದಲ್ಲಿ ಒಂದು ಗಣತೆ ಗೌರವ ಇರಬೇಕು ಏನೋ ಮಾತಾಡ್ಬೇಕಾದ್ರೆ ಸಭಾಪತಿನ ಕೇಳಬೇಕು ಕೂಡಪ್ಪ ಸುಮ್ಮನ ನೀ ಮಾಡುವಂತ ಕೆಲಸಕ್ಕೆಲ್ಲ ಇದು ಮಾಡ್ತೀನಿ ಈಗ ನಾನೇನು ಹೇಳ್ತೀನಿಲ್ಲ ಎಲ್ಲ ಸಚಿವರಿಗೆ ನಿಮ್ ಕಡೆ ಬಂದಾಗ ಸರ್ ಈಗ ಇವರು ಸೋಮಣ್ಣ ಅವರೇ ಒಂದ್ ನಿಮಿಷ ಈಗ ಏನಾದ್ರು ಎಲ್ಲ ಕಂಪ್ಯೂಟರ್ ಈಗ ಮಾಹಿತಿ ತರ್ಸಾ ಬರ್ತದೆ ಇವ್ರು ಸಹಜ ಬರ್ದು ಕಳಿಸ್ತಾರೆ ಇಂಪಾರ್ಟೆಂಟ್ ಇಶ್ಯೂ ಆಗಿದೆ ಕಡೆಯ ಸೆಷನ್ ಮುಂದೆ ಚುನಾವಣೆ ಬರ್ತಾವೆ ಅವರು ಸದಸ್ಯರಿಗೆ ನೋವು ಆಗ್ತಿದೆ ಮಂತ್ರಿಗಳಿದ್ದಂಥವ್ರು ಅಧಿಕಾರಿ ಕುಡಿಸಿಕೊಂಡು ಒಂದು 2 ತಾಸು ಚರ್ಚೆ ಕೂತ್ಕೊಂಡು ತರಿಸಿಕೊಂಡು ಮಾಹಿತಿ ಕೊಡಬೇಕು ಇವನ್ನೇನು ನೀವು 15 ಟೈಮ್ ಕೇಳಿ ನೀವು ಹೇಳಿ ಟೈಮ್ ಕೇಳುವಾಗ ಸ್ವಲ್ಪ ಟೈಮ್ ಕೊಡ್ಬೇಕಂತ ಕೇಳ್ಬೇಕು 15 ದಿವಸ ನಡೀತೈತೆ ಸದನ ಅದಕ್ಕೆ ನಾ ಹೇಳ್ತೀನಿ ಸಭಾಪತಿಗಳೇ ನಾನು ತಮ್ಮ ಸೂಚನೆಯನ್ನು ಸ್ವೀಕಾರ ಮಾಡ್ತೀವಿ ಮಾನ್ಯ ಸಚಿವರು
ಅದು ಬೇರೆ ಬೇರೆ ಇಲಾಖೆ ತರಿಸ್ಬೇಕಾಗಿತ್ತು. ಅದು ಅವ್ರ ಕರ್ತವ್ಯ, ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತೆ ಮಾಡಬೇಕಾಗಿರ್ತದೆ. ಏನು ಇನ್ನು ಎರಡು ಮೂರು ದಿವಸದಲ್ಲೇ ಅದನ್ನು ತರಿಸಿ ಸದನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಮಂತ್ರಿಗಳಿಗೂ ಕೂಡ ವಿನಂತಿ ಮಾಡ್ತೀನಿ. ಭೋಜೇಗೌಡರು ಒಬ್ಬ ಒಳ್ಳೆಯ ಕುಟುಂಬದಿಂದ ಬಂದವರು, ಭಾಷೆ ಅವರವರು ಅಲ್ಲ, ಇಲ್ಲಿ ಅರುಣ್ ಕುಮಾರ್ ಅವರು ಭಾಷೆ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಭಾಷೆ ಇರ್ತದೆ. ಒಂದ್ ನಿಮಿಷಪ್ಪ ಅಲ್ಲಲ್ಲ, ನೀವು ಅನ್ ಪಾರ್ಲಿಮೆಂಟ್ ನಾನು ಹೇಳಿಲ್ಲ. ಒಂದ್ ನಿಮಿಷಪ್ಪ ನಾನು ಹೇಳೋದು, ದಯಮಾಡಿ ಅವರು ಕೂಡ ಕರ್ನಾಟಕದವರು, ಆ ಭಾಷೆಯಲ್ಲಿ ಸ್ವಲ್ಪ ಇದ್ದಿರ್ತಾರೆ, ಆದ್ರೆ ಸಾಕಷ್ಟು ಇಂಪ್ರೂವ್ ಆಗಿದ್ದಾರೆ. ಮೊದಲು ಕನ್ನಡ ಮಾತಾಡಕ್ಕೆ ಒದ್ದಾಡ್ತಾರೆ, ಇವ್ರು ಫಸ್ಟ್ ಕ್ಲಾಸ್ ಮಾತಾಡ್ತಾರೆ, ಮಾತಾಡಿದ್ದಾರೆ. ದಯಮಾಡಿ ತಮ್ಮ ಮೂಲಕ ನಾನು ಭೋಜೇಗೌಡರಿಗೆ ವಿನಂತಿ ಮಾಡೋದು, ಇತಿಹಾಸ ಇರ್ತಕ್ಕಂಥ ಒಂದು ಕುಟುಂಬ ನೀನು, ನೀವಪ್ಪ ಒಂದು ನಿಮಿಷ ತಾಳ ಇಲ್ಲಿ, ನನಗೆ ಹೋಗ ಬರೋ ಫ್ರೆಂಡು ನೀವು ಅದಿರಲಿ. ಇವಾಗ ಸನ್ಮಾನ್ಯ ಸಭಾಪತಿಗಳು ಅವ್ರು ಏನು ಹೇಳೋದಕ್ಕೂ ನಮ್ಗೆ ಅಧಿಕಾರ ಇದೆ, ಅವ್ರೇನು ನಮ್ಗೆ ಹೇಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ನಮ್ಗೆ ಹೇಳೋದಕ್ಕೆ. ದಯಮಾಡಿ ಸಾಧ್ಯ ಸಭಾಪತಿಗಳೇ, ಎರಡು ಮೂರು ದಿವಸ ಉತ್ತರ ತರಿಸ್ಕೊಡೋರೇ, ಮುಂದಿನ ವಾರ ಕೊಡಲಿ, ಆಯ್ತು ನೆಕ್ಸ್ಟ್ ವೀಕ್ ಕೊಡಲಿ. ಯಾಕಂದ್ರೆ ನಾನೇನಂತೀನಿ, ಒಂದೊಂದ್ಸರಿ ಮಂತ್ರಿಗಳು ಭಾಳ ಸಂಭವಿತ ನಡೆಯಂಗಿಲ್ಲ, ಇವ್ರು ಕಳಿಸ್ಕೊಡ್ತಾರೆ, ಅವ್ರು ಪಾಪ ಕೆಲಸ ಮಾಡ್ತಾನೆ, ಅವನ ಎಲ್ಲ ಕಡೆ ಕೆಲಸ ಮಾಡ್ತಾನೆ ಮಾಡ್ತಾನೆ. ಆದರೆ ಏನಂದ್ರೆ ಇವನು ತರಿಸ್ಕೊಡ್ಬೇಕು ಯಾವಾಗಿದ್ದ ನೋಡಿ, ಅವರು 4-2 ಕೇಳ್ಯಾರ, 2ನೇ ತಾರೀಕು ಪ್ರಶ್ನೆ ಕೇಳ್ಯಾರ. ಅಲ್ಲಲ್ಲ ಹೇಳ್ತೀನಿ, ನಾನೇನಂತೀನಿ ಅಂದ್ರೆ ಬರೀ ಚವಾಡವ್ರದ್ದು ಒಬ್ಬರದ ಅಲ್ರಿ ಇದು, ಯಾರು ಬರೆದು ಬಿಡ್ತಾರೆ 15 ಟೈಮ್ ಕೊಡ್ರಿ ಮುಂದಾಕ್ರಿ. ಮಂತ್ರಿಗಳಿದ್ದಂಥವ್ರು ಜವಾಬ್ದಾರಿ ತೊಗೊಂಡು ಈಗೇನಿಗೆ ಹಿಂದಿನ ಹಂಗೆ ಫೋನ್ ಮಾಡಿ ಲ್ಯಾಂಡ್ ಫೋನ್ ಮಾಡಿ ತೊಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಮಾಹಿತಿ ಕೊಡ್ತಾರೆ. ಅವ್ರ ಅಧಿಕಾರಿಗಳನ್ನು ನೋಡ್ಬೇಕಲ್ಲ, ಸಂಬಂಧಪಟ್ಟಂತ ಎಲ್ಲ ಮಂತ್ರಿನೇ ಮಾಡೋಕ್ಕಾಗೋದಿಲ್ಲ. ಮುಂದಿನ ವಾರ ಕೊಡ್ರಿ ಚವಾಣವ್ರೆ, ನೆಕ್ಸ್ಟ್ ವೀಕ್ ಈಗ ಹೋಗಿ ಕುತ್ಕೊಡ್ರಿ, ನೆಕ್ಸ್ಟ್ ವೀಕ್ ಕೊಡ್ರಿ. ಬೇಜಾರು ಮಾಡ್ಕೋಬೇಡ್ರಿ, ನೀವು ಈ ಸದನದಲ್ಲಿ ಕಲಿಬೇಕು ನೀವು. ಜವಾಬ್ದಾರಿ ತಾಳ್ದ ಕುಂತವ್ರ ಹಣೆ ಬರ ಅಷ್ಟೇ, ತಲೆ ಕೆಡಿಸಬೇಡ್ರಿ, ಸರಿ ಮಾಡಿ. ರೈಟ್.